ಬಂಧುಗಳೇ, ಏನು ಸಮತ ಸೈನಿಕ ದಳ ಮತ್ತು ಎಸ್ ಎಸ್ ಟಿ 1924 ಇಸ್ವಿಯಲ್ಲಿ ಕಟ್ಟಿ ಬೆಳೆಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಾಗಿರುವ ಸಂಘಟನೆಯಲ್ಲಿ ಸಂಘಟನೆ ಇವತ್ತು 100 ವರ್ಷ ಪೂರೈಸಿರುವ ಆ ಇದು ಹಿನ್ನೆಲೆಯಲ್ಲಿ ಇವತ್ತು ಶತಮಾನೋತ್ಸವವನ್ನು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಎಂಕಶಮಣ್ಣರ ಅವರ ಅಧ್ಯಕ್ಷತೆ ಆದೇಶ ಮರೆಗೆಯಂತೆ ಇವತ್ತು ಪ್ರಥಮ ಬಾರಿ ಕೋಲಾರ ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದೇ ಶನಿವಾರ 9ನೇ ತಾರೀಕು ಈ ಚೆನ್ನಯ್ಯ ರಂಗಮಂದಿರದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು 6 ಜಿಲ್ಲೆಗಳ ತಾಲೂಕುಗಳಲ್ಲಿ ಕನಿಷ್ಠ 3,000 ಜನ ಸೇರುವ ನಿರೀಕ್ಷೆ ಇದೆ. ಕೋಲಾರ ನಗರದಲ್ಲಿ ಪಟ್ಟಣದಲ್ಲಿ ಶನಿವಾರ ಒಂದು ಪತನವೊಂದು ನಡೆಯುವ ಸೃಷ್ಟಿ ಅಂದರೆ ಒಂದು ಪತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಪತನ ಕಾರ್ಯಕ್ರಮವನ್ನು ಯಶಸ್ಸು ಆಗುತ್ತೆ, 100 ಯಶಸ್ಸು ಆಗೇ ಆಗುತ್ತೆ ಅನ್ನೋದು ನಮಗೆ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಆರ್ ಪಿ ಸತೀಶ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಅಧ್ಯಕ್ಷರು ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಜೆ ಸಿ ವೆಂಕಟರಣಪ್ಪ ಅವರು ಆಗಿಸ್ತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಗ್ರ ವೆಂಕಟೇಶ್ವರ ಆಗಮಿಸ್ತಾ ಇದ್ದಾರೆ. ಮತ್ತು ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಎಂಕಶಮಣ್ಣ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನು ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಗಣ್ಯರು ಈ ಕಾರ್ಯಕ್ರಮಕ್ಕೆ ಒತ್ತು ಕೊಡುವಂಥ ನಿರೀಕ್ಷೆ ಇದೆ. ಇದೇ ಮೊದಲ ಬಾರಿಗೆ ಆಯ್ಕೆ ಮಾಡಿರುವ ನಮ್ಮ ಅಣ್ಣ ಎಂಕಶಮಣ್ಣವರ ಶತಮಾನೋತ್ಸವವನ್ನು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಮಾದರಿ ಆಗುವಂಥ ಅವಳು ಇರಲು ತಾಲೂಕು ಮತ್ತು ಜಿಲ್ಲೆ ಮತ್ತು ರಾಜ್ಯ ಪದಾಧಿಕಾರಿಗಳಲ್ಲಿ ದಯವಿಟ್ಟು ಮನವಿ ಮಾಡ್ತಾಯಿದ್ದೀರಿ. ಅವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು 100 ಮಾಡಲೇಬೇಕು, ಮಾಡಿ ನಮ್ಮ ಬಾಬಾ ಸಾಹೇಬರಿಗೆ ಒಂದು ಗೌರವ ಸಲ್ಲಿಸಬೇಕು. ಆ ಸಂಘಟನೆಯಲ್ಲಿ ನಾವು ಇವತ್ತು ಹೋರಾಟ ಮಾಡೋದೇ ನಮ್ಮದು ಒಂದು ಹೆಮ್ಮೆ, ಒಂದು ಪುಣ್ಯ ಅಂತ ಹೇಳಿ ಕೂಡ ನಾವು ಸಹ ಭಾವಿಸ್ತಾ ಇದ್ದೀವಿ. ಈ ಹೇಳಿ ನಮ್ಮ ಸಂಘಟನೆ ನಮ್ಮ ಎಂಕಶಮಣ್ಣವರಿಗೆ ಬಲ ತುಂಬುವಂಥ ಕೆಲಸಗಳು ಹೆಚ್ಚಿಗೆ ನಾವು ಒತ್ತು ಕೊಟ್ಟು ಈ ಜವಾಬ್ದಾರಿ ಸ್ಥಾನವನ್ನು ಮಾಡ್ಕೋ. ಈ ಶತಮಾನೋತ್ಸವವನ್ನು ಹೆಚ್ಚಿಗೆ ಜನ ಪದಾಧಿಕಾರಿಗಳು ಟೀಮ್ ಬಂಧುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ತೀರಿ ಅಂತೇಳಿ ಈ 2 ಮಾತನ್ನು ಮಾಡಿ ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ಹೇಳಿ ನಾನು ಮಾತನಾಡಿಸ್ತಾ ಇದ್ದೀನಿ. ಜೆ ಬಿ